ತಮಿಳುನಾಡಿನ ನಾಯಕ ದೇಶದ ಪ್ರಧಾನಿ ಆಗ್ತಾರಾ ಅಮಿತ್ ಶಾ ನೀಡಿರೋ ಸುಳಿವು ಯಾರ ಬಗ್ಗೆ ಅಮಿತ್ ಶಾ ಹೇಳಿಕೆಯಿಂದ ದೇಶದಲ್ಲಿ ಹೊಸ ಸಂಚಲನ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಅಮಿತ್ ಶಾ ನಿಜವಾಗೂ ಚಾಣಾಕ್ಯನಾ ಅಮಿತ್ ಶಾ ಹೇಳಿದೆಲ್ಲ ಆಗ್ಬಿಡುತ್ತಾ ಅಮಿತ್ ಶಾ ಆಗಲಿ ಅಥವಾ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇನ್ನೂ ಇದೆಯಾ ಓಕೆ ನರೇಂದ್ರ ಮೋದಿಯನ್ನ ದೇಶದ ವಿಚಾರಕ್ಕೆ ಬಂದಾಗ ಒಂದಷ್ಟು ಅತಿ ದೊಡ್ಡ ವರ್ಗ ದೇಶದ ಪ್ರಧಾನಿ ಆಗಬೇಕು ಅಂತ ಬಯಸ್ತಾರೆ ಓಕೆ ಅದನ್ನು ಬದಿಗಿಡಣ ಆದರೆ ಅಮಿತ್ ಶಾ ಹೇಳಿದೆಲ್ಲ ನಿಜ ಆಗಿರಿ ಕರ್ನಾಟಕ ಯಾಕೆ ಮಿಸ್ ಆಗಬೇಕಿತ್ತು ಕ್ಷಾಣಾಕ್ಷಣ ಲೆಕ್ಕಾಚಾರ ಊಟ ಹೊಡೆದಿದ್ದಲ್ಲಿ ಇದೀಗ ತಮಿಳ್ನಾಡಲ್ಲಿ ಅಮಿತ್ ಶಾ ಮತ್ತೊಂದು ಸಂಚಲನವನ್ನು ಮೂಡಿಸಿದ್ದಾರೆ ತಮಿಳುನಾಡಿನ ವ್ಯಕ್ತಿ ಜನಪ್ರತಿನಿಧಿ ತಮಿಳುನಾಡಿನ ನಾಯಕ ತಮಿಳುನಾಡಿನ ರಾಜಕಾರಣಿ ಭವಿಷ್ಯದಲ್ಲಿ ಭಾರತದ ಪ್ರಧಾನಿ ಇಡೀ ದೇಶದಲ್ಲಿ ಅತಿ ದೊಡ್ಡ ಸಂಚಲನ ಸೃಷ್ಟಿಸಿರುವಂತಹ ಲೆಕ್ಕಾಚಾರ ಮತ್ತು ಹೇಳಿಕೆ ಹೌದು ವೀಕ್ಷಕರೇ ಭವಿಷ್ಯದಲ್ಲಿ ಭಾರತದ ಪ್ರಧಾನಿ ತಮಿಳುನಾಡಿನ ಜನಪ್ರತಿನಿಧಿ ಆಗ್ತಾರೆ ಅಂತ ಅಮಿತ್ ಶಾ ತಮಿಳುನಾಡು ನೆಲದಲ್ಲೇ ಹೇಳಿದ್ದಾರೆ ಇದು ಕೇವಲ ಲೋಕಸಭಾ ಗಿಮಿಕಾ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ ಯಾಕಂದರೆ ಕರ್ನಾಟಕದಲ್ಲಿ ಆದಂಥ ಹೀನಾಯ ಸೋಲು ಬಿ ಜೆ ಪಿಗರ ತಲೆ ಕೆಡಿಸಿದೆ ಬಿ ಜೆ ಪಿ ಕಂಪ್ಲೀಟ್ ಕನ್ಫ್ಯೂಸ್ ಆಗಿದೆ ಲೋಕಸಭಾ ಚುನಾವಣೆ ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಅಷ್ಟರ ಮಟ್ಟಿಗೆ ಯಶಸ್ ಸಿಗುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರ ನಡೀತದೆ ಎಲ್ಲಕ್ಕಿಂತ ಹೆಚ್ಚಾಗಿ ತಮಿಳ್ನಾಡಲ್ಲಿ ಬಿ ಜೆ ಪಿಯ ಅಲೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗಿದೆ ಅಥವಾ ನೆಗೆಟಿವ್ ಆಗಿದೆ ಯಾಕೆಂದರೆ ತಮಿಳ್ನಾಡಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೆಯವರಿಗೆ ಕರ್ನಾಟಕ ಚುನಾವಣೆ ಜವಾಬ್ದಾರಿಯನ್ನು ಕೊಟ್ಟರು ಬಟ್ ಅಣ್ಣಾಮಲೈ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಅವ್ರಿಗೆ ಇಲ್ಲಿ ಯಶಸ್ಸು ಸಿಗಲಿಲ್ಲ ಅನವಶ್ಯಕ ಹೇಳಿಕೆಗಳು ಐ ಪಿ ಎಲ್ ಗೆದ್ದಿದೇ ಬಿ ಜೆ ಪಿ ಕಾರಣ ಅಂತ ಹೇಳೋದು ಇವೆಲ್ಲ ಸಾಕಷ್ಟು ಚರ್ಚೆ ಆಯಿತು ಯಾಕೆಂದರೆ ರವೀಂದ್ರ ಜಡೇಜಾ ವಿನ್ ಮಾಡಿಸಿದ್ದು ಹೆಂಡ್ತಿ ಬಿ ಜೆ ಪಿ ಎಮ್ ಎಲ್ ಎ ಗುಜರಾತಲ್ಲಿ ಹೀಗಾಗಿ ಐ ಪಿ ಎಲ್ ಗೆಲ್ಸಿದ್ದು ಬಿ ಜೆ ಪಿ ಕಾರ್ಯಕರ್ತ ಇಂಥವೆಲ್ಲ ವರ್ಕ್ ಆಗೋಲ್ಲ ಜನ ನೋಡ್ತಿರ್ತಾರೆ ಹೀಗಾಗಿ ಅಣ್ಣಾಮಲೈ ಅವರ ಸಾರಥ್ಯದಲ್ಲಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ತಮಿಳುನಾಡಲ್ಲಿ ಲೋಕಸಭಾ ಚುನಾವಣೆಯನ್ನು ಬಿ ಜೆ ಪಿ ಹೇಗೆ ಮಾಡುತ್ತೆ ಕನಿಷ್ಠ ನಮಗೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಒಂದು ಇಪ್ಪತ್ತು ಸೀಟಾರು ಗೆಲ್ತೀವಿ ಗೆಲ್ಲಿಸ್ಕೊಡ್ತಾರೆ ಅಂತ ಭಾಷಣವನ್ನು ಮಾಡಿದ್ದಾರೆ ಹೀಗಾಗಿ ಅಮಿತ್ ಶಾ ಹೇಳೋ ಪ್ರಕಾರ ತಮಿಳ್ನಾಡವರು ಯಾರೋ ಒಬ್ಬರು ಪಿ ಎಮ್ ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಬಿ ಜೆ ಪಿಗೆ ಜನ ಓಟ್ ಹಾಕ್ತಾರೆ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಸರಿಯಪ್ಪ ಆ ವ್ಯಕ್ತಿ ಯಾರು ಅಂತ ಹ್ಞೂ ಅದನ್ನು ಹೇಳಿಲ್ಲ ಹಾಗಾಗಿ ತಮಿಳ್ನಾಡಲ್ಲಿ ಆ ಪ್ರಭಾವ ಇರುವಂಥ ಬಿ ಜೆ ಪಿ ನಾಯಕರು ಯಾರು ಅಥವಾ ಬೇರೆ ಪಕ್ಷವ್ರು ಯಾರು ಬಿ ಜೆ ಪಿಗೆ ಬರೋಕ್ಕೆ ಲೆಕ್ಕಾಚಾರ ಮಾಡೋರಾ ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೆ ಎರಡು ಸಲ ಅವಕಾಶ ಇತ್ತು ತಮಿಳ್ನಾಡು ಅವ್ರಿಗೆ ಪಿ ಎಮ್ ಆಗೋಕ್ಕೆ ಆದರೆ ಡಿ ಎಮ್ ಕೆ ಅದನ್ನು ತಪ್ಸಾಗ್ಬಿಡ್ತು ಅಂತ ಹೇಳೋರು ಡಿ ಎಮ್ ಕೇಯಿಂದಾಗಿ ತಮಿಳ್ನಾಡಿಗೆ ಬರಬೇಕಾಗಿದ್ದ ಪ್ರಧಾನಿ ಪಟ್ಟ ಬರಲಿಲ್ಲ ಅಂತ ಅಂದರೆ ಎಸ್ ತಮಿಳ್ನಾಡಿನ ಆಡಳಿತ ಪಕ್ಷವನ್ನು ಬೈಯುತ್ತಾ ತಮಿಳ್ನಾಡಲ್ಲಿ ಬಿ ಜೆ ಪಿಯನ್ನು ಅಲೆಯನ್ನು ಸೃಷ್ಟಿಸೋಕೆ ತಮಿಳ್ನಾಡಿನ ವ್ಯಕ್ತಿಯೊಬ್ಬರು ಪ್ರಧಾನಿ ಆಗ್ತಾರೆ ಅದು ಬಿ ಜೆ ಪಿಗರ ಅಥವಾ ಬೇರೆ ಪಕ್ಷದವರ ಈ ಬಗ್ಗೆ ಚರ್ಚೆ ನಡೀತಾ ಇದೆ ಬಟ್ ಅಮಿತ್ ಶಾ ಲೆಕ್ಕಾಚಾರಗಳು ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೂ ಕೂಡ ಪಾಸಿಟಿವ್ ಆಗಲಿಲ್ಲ ಇದರಷ್ಟರ ಮಟ್ಟಿಗೆ ತಮಿಳ್ನಾಡಿಗೆ ಪ್ಲಸ್ ಆಗುತ್ತೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಅಮಿತ್ ಶಾ ಭಾರತೀಯ ರಾಜಕಾರಣದಲ್ಲಿ ಚಾಣಾಕ್ಷಣಾಗಿ ಇನ್ನೂ ಉಳಿದಿದ್ದಾರೆ ಅವ್ರು ಹೇಳುವಂಥ ಹೇಳಿಕೆಯಿಂದ ಜನ ಓಟ್ ಹಾಕ್ತಾರ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಗೆ ಅಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಬಹುಮತ ಬರುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು